ಅವತ್ತಿನ 23 days ಕೋಮಾ ಕೊಟ್ಟಿದ್ದೆ. 23 days ಹೌದು. ಅಂದ್ರೆ ಕೋಮಾ ನಿಮ್ಗೇನು ಗೊತ್ತಿಲ್ಲ? ಏನು ಗೊತ್ತಿಲ್ಲ, ಬಿದ್ದೋಗಿದ್ದೆ ನಿಮ್ಗೆ ಅಷ್ಟೇ. ಅಷ್ಟೇ, ಅದೊಂದು ಗ್ಯಾಪ್ನ. ಬೇರೆ ಇನ್ನೇನು ಗೊತ್ತಿಲ್ಲ. ಆಯಿತು, ನಮ್ಮ ಫಸ್ಟು ನೆನೆಸ್ಕೋಬೇಕಾದ್ರೆ ನಮ್ಮ ದಿಲೀಪಣ್ಣ ಅಣ್ಣವ್ರ ಅಳಿಯ, ಅವರು ಪ್ರತಿ ದಿನವೂ ಡಾಕ್ಟ್ರಿಗೆ ಫೋನ್ ಮಾಡ್ತೀವಿ, 2 ಸತಿ 3 ಸತಿ. ನಮ್ಮ ಗೋವಿಂದ ಹೇಗಿದೆ ಅದನ್ನು ನನಗೆ ಗೊತ್ತಿಲ್ಲ. ಕೋವಿಡ್ ಸೆಕೆಂಡ್ ಕೋವಿಡಲ್ಲಿ ಬಂದಾಗ ನಿಮಗೆ ಕೋವಿಡ್ ಆಗ್ತದೆ ಸೆಕೆಂಡ್ ಡೇ ನಿಮಗೆ. ನಮಗೆ ಅವಾಗ ಯಾವ ಥರ ಅಂದರೆ ಕ್ಲೀನಾಗಿ ಹೋಗಿದ್ದೀನಿ ಹಾಸ್ಪಿಟ್ಲಿಗೆ, ಅಲ್ಲಿ ಹೋದಾಗ ಕ್ಲೀನಾಗಿ ಹೋಗಿ ಎಲ್ಲ ಚೆಕಪ್ ಮಾಡಿ ಕೊರೋನಾ ಇಲ್ಲ ಅದು ಇಲ್ಲ ಇದಿಲ್ಲ. ಲಾಸ್ಟ್ ಲಾಸ್ಟಲ್ಲಿ ನೋಡಿದ್ರೆ ಅದು ಕೊರೋನಾ ಟಚ್ ಆಗಿದೆ. ಇದಕ್ಕಿದ್ದಂಗೆ ಎಲ್ಲ ಆಯಿತು. ಹಂಗೆ ನಾನು ಕೋಮಾಗೆ ಹೋಗಿದ್ದೆ ಸರ್. ಕೋಮಾಗೆ ಕೋಮಾಗೆ ಹೋಗಿದ್ದೆ ಅಂದರೆ ಅದು ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ, ಅಲ್ಲಿ ಮಾತಾಡ್ದ ಮತ್ತೆ ಹಂಗೆ ಬಿದ್ದೋಗ್ಬಿಟ್ಟೆ. ಅಲ್ಲಿ ಹಾಸ್ಪಿಟ್ಲಲ್ಲೇ ಅಂದರೆ ಹಾಸ್ಪಿಟ್ಲಿಗೆ ಹೋಗಿದ್ರೆ ಹೋಗಿದ್ದೆ ಹಾಸ್ಪಿಟ್ಲ್ ಒಂದು ದಿನ ಇದ್ಬಿಟ್ಟು ಅವ್ರಿಗೆ ಏನಿಲ್ಲ ಅಂತ ಕಳಿಸ್ಬೇಕು, ಕಳಿಸ್ತೀನಿ ಅಂತ ಹೇಳಿದ್ರು ಡಾಕ್ಟ್ರು. ಸುಸ್ತಾಗ್ತಿದ್ದೆ ನನಗೆ, ಆಮೇಲೆ ತಿರ್ಗಾ ಮತ್ತೆ ಅವ್ರು ಚೆಕಪ್ ಮಾಡಿದ್ರು. ಸ್ಕ್ಯಾನಿಂಗ್ ಏನೋ ಹೊಟ್ಟೆಯಲ್ಲಿ ಕ್ಯಾಮ್ರಾ ಹಾಕ್ಬಿಟ್ಟು ಚೆಕಪ್ ಮಾಡಿದಾಗ ಇದು ಬ್ಲಾಕ್ ಆಗಿತ್ತು. ಅವಾಗಿಲ್ಲ ಇದು ಇದಾಗಿದೆ ಅಂತ ಹೇಳಿಸ್ಬಿಟ್ಟು ನಾನೆಲ್ಲ ಮೆಡಿಸಿನ್ ಕೊಡ್ತಾಯಿದ್ರೆ ನಾನು ಬೆಡ್ ಮಕ್ಕಳು ತಂಗೆ ಬಿದ್ದೋದೆ. ಅವತ್ತಿನ 23 days ಕೋಮಾ ಕೊಟ್ಟಿದ್ದೆ. 23 days ಹೌದು. ಅಂದರೆ ಕೋಮಾ ನಿಮ್ಗೇನು ಗೊತ್ತಿಲ್ಲ? ಏನು ಗೊತ್ತಿಲ್ಲ, ಬಿದ್ದೋಗಿದ್ದೆ ನಿಮಗೆ. ಏನು ಅಷ್ಟೇ, ಅದೊಂದು ಗ್ಯಾಪ್ನ, ಬೇರೆ ಇನ್ನೇನು ಗೊತ್ತಿಲ್ಲ. ಆಯಿತು, ನಮ್ಮ ಫಸ್ಟು ನೆನೆಸ್ಕೋಬೇಕಾದ್ರೆ ನಮ್ಮ ದಿಲೀಪಣ್ಣ ಅಣ್ಣವ್ರ ಅಳಿಯ, ಅವರು ಪ್ರತಿ ದಿನವೂ ಡಾಕ್ಟ್ರಿಗೆ ಫೋನ್ ಮಾಡ್ತೀವಿ 2 ಸತಿ 3 ಸತಿ. ನಮ್ಮ ಗೋವಿಂದ ಹೇಗಿದೆ ಅದನ್ನು ನನಗೆ ಗೊತ್ತಿಲ್ಲ. ಅವ್ರು ಡಾಕ್ಟ್ರು ಲಾಸ್ಟ್ ದಿನ ಹೇಳಿದ್ರು, ಅಣ್ಣ ಅವರು ಫೋನ್ ಮಾಡ್ತಿದ್ರು, ನಮ್ಮ ಮೇಡಮ್ಮು ಶಿವಣ್ಣ ಅವರು ಡೈಲಿ ಅಪ್ ಡೈಲಿ ದಿಲೀಪಣ್ಣಿಂದ ಶಿವಣ್ಣ ಅವರು ಅಣ್ಣ ತಿಳ್ಕೊತಾ ಇದ್ರು, ನಮ್ಮ ಮೇಡಮ್ಮು ತಿಳ್ಕೊತಾ ಇದ್ರು. ಅವರು ಹಿಂಗೆ ಏನೇನಾಗಿದೆ, ಹಿಂಗೆ ಯಾವ ಥರ ಈ ಥರ ಇಂಪ್ರೂವ್ ಆಗ್ತಾಯಿದೆ, ಏನಾಗ್ತಾಯಿದೆ, ಏನು ನನಗೇನು ನನಗೇನು ಗಮನನೇ ಇಲ್ವಲ್ಲ ಅಲ್ವಾ. ಎಲ್ಲ ದಿಲೀಪಣ್ಣನೇ ನಮ್ಮ ಯಜಮಾನರು, ನಮ್ಮ ಮನೆಯವರು ಇದ್ದರು, ನಮ್ಮ ಮನೆಯವ್ರಿಗೆ ಫೋನ್ಗಳು ಮಾಡ್ಕೊಳ್ಳೋರು ಏನಾಗಿದೆ ಏನಾಗಿದೆ. ದಿಲೀಪಣ್ಣ ಡಾಕ್ಟ್ರಿಗೆ ಮಾಡ್ಕೊಳ್ತಾ ಇದ್ದರು. ಡಾಕ್ಟ್ರು ಅವರು ಅವರು ಡಾಕ್ಟ್ರೇ ಡಾಕ್ಟ್ರ್ ಡಾಕ್ಟ್ರ್ ಎಲ್ಲ ಗೊತ್ತಿರುತ್ತಲ್ಲ, ಅವ್ರ ಹೇಗೆ ಕಾಣ್ಕೊಂಡು ಅವರು ಡೈಲಿ ಒಬ್ಬ ಡಾಕ್ಟ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಅದರ ನರ್ಸಲ್ಲಿ ಡಾಕ್ಟರ್ 23-15 ದಿನಕ್ಕೆ ನನಗೆ ಕೋಮಾದಿಂದ ಆಚೆ ಬಂದು ಸ್ವಲ್ಪ ಸ್ವಲ್ಪ ಅವಾಗ ನೈಟು ಒಂದು 7:30 26 ದಿನಕ್ಕೆ ಅಂದ್ಕೊತೀನಿ ಚೂರು ಕಣ್ಣು ತಕ್ಕಂದ ಕಣ್ತಿದ್ದ ಅವಾಗ. ಅವತ್ತು ಯಾವಾರ ಅಂದರೆ ಗುರುವಾರ ದಿವಸ ಕಣ್ಬಿಟ್ಟಾಗ ಲೈಟ್ ಬೆಳಕೆ ಪಣ್ಣು ಕಾಣಿಸಿತ್ತು ಲೈಟ್ ಬೆಳಕು. ಅವಲೇನು ಗೊತ್ತಿಲ್ಲ, ನನ್ನ ಕೋಮ ಹೋಗಿರೋ ನನಗೂ ಗೊತ್ತಿಲ್ಲ. ಆಮೇಲೆ 2 ದಿನ ಆದಮೇಲೆ ಬೆಡ್ಗೆ ಹಾಕಿದ್ಮೇಲೆ ಡಾಕ್ಟ್ರು ಹೇಳಿದ್ರು ಸರ್ ದಿಲೀಪಣ್ಣ ಅಂತ, ದಿನಕ್ಕೆ 5-6 ಫೋನ್ ಮಾಡೋರಲ್ಲ ಶಿವಣ್ಣವ್ರ ಹಳಿ ಆಗ್ತಲ್ಲ ದಿಲೀಪಣ್ಣ ಅಂತ ಅವರು ಅವರು ತುಂಬ ನೆನೆಸ್ಕೊಳ್ಬೇಕು. ಯಾವತ್ತು ನಾನು ಇವಾಗ ಅವ್ರು ನೆನೆಸ್ಕೊಳ್ತಾನೆ. ಅವ್ರು ತುಂಬ ಇದ್ದರು ನಮ್ಮ ಯಜಮಾನರು, ಅವರು ತುಂಬ ಕೇರ್ ತೊಗೊತಾರೆ. ಯಾಕಂದ್ರೆ ಅಷ್ಟು ವರ್ಷ ನಾವು ಜೊತೆಯಲ್ಲಿದ್ವಲ್ಲ, ಅವ್ರಿಗೆ ಒಂಥರ ಬೇಜಾರಾಯ್ತು ಅಲ್ವಾ. ಕೋಮಲ್ಲಿ ಹೋಗಿದ್ದಾನಲ್ಲ ಅದು ಕೊರೋನಾ ಏನೋ ಹಿಂಗೋ ಏನೋ ಅಂತ ಅಲ್ವಾ. ದೇವರೇ ನಮಗೆ ಕಾಪಾಡಿದ್ದು, ಅವರು ಒಂಥರ ನಮ್ಮದು ಏನಾಗಿದ್ದೆ ಅದು ಅಮೌಂಟು ಅವರೇ ಪೇ ಮಾಡಿದ್ದಾರೆ ಶಿವಣ್ಣವರು. ಹೌದು, ಎಷ್ಟು ಇಷ್ಟ ಇದೆ ದೊಡ್ಡ ಅಮೌಂಟೇ ನಾವು ಕೊಡ್ತೀವಿ ಅಂದಿಲ್ಲಪ್ಪ, ನಾನೇ ಯೂಸ್ ಮಾಡ್ತೀನಿ ಅಂತ ಅವರೇ ಮಾಡಿ ಅವನು ರಸ್ತೆಯಲ್ಲಿ ದೇವರೇ ನಮಗೆ ಅವತ್ತು ಬಿಡುಗಡೆ ಮಾಡಿ ಕಾಪಾಡಿದ್ದು ಅಂತ ಅಂದ್ಕೊತೀನಿ ನಾನು. ಕೋಮಾಗೆ ಹೋಗಿದ್ದು ಯಾರು ಅಷ್ಟು ಇವಾಗ ಕೊರೋನಾ ಟೈಮಲ್ಲಿ ಈಚೆ ಬಂದಿಲ್ಲ ಅಲ್ವಾ. ದೇವರೇ ನಮ್ಮ ತಿರುಪತಿ ವೆಂಕಟೇಶ್ವರನ ಯಾರು ಕಾಪಾಡ್ದ ಅಂತ ದಿಲೀಪಣ್ಣ ಡಾಕ್ಟ್ರಿಗೆ ತಿಳ್ಕೊಂಡು ತುಂಬ ಫೋನ್ ಮಾಡಿ ನಮ್ಮ ಮೇಡಮ್ ಆಗಲಿ ಯಜಮಾರ ಆಗಲಿ ದಿಲೀಪಣ್ಣನ ಕೇಳೋದು ಸಾಯಂಕಾಲ ಹೋದ ತಕ್ಷಣ ಹೆಂಗಿದ್ದಾರೆ ಅವರು ಮಾಡೋಕ್ಕಾಗಲ್ಲ. ನಮ್ಮ ಯಜಮಾರು ನಮ್ಮ ಮಿಸ್ಸಸ್ಸಿಗೆ ಮಾಡ್ತಿದ್ರು ನಮ್ಮ ಮೇಡಮ್, ಡಾಕ್ಟ್ರಿಗೆ ಅವ್ರು ಮಾಡೋಕ್ಕಾಗಲ್ಲ. ದಿಲೀಪಣ್ಣ ಮಾಡೋರು ಡೈಲಿ ಒಂದು 5-6 ಸರಿ ಫೋನ್, ಅದು ಒಂದು ದೊಡ್ಡದು ಅಲ್ವಾ ಕೊರೋನಾ ಟೈಮ್. ಅದೊಂದು ಕೇರಿಂಗ್, ಆಮೇಲೆ ಬಿಲ್ ಆಗಿರ್ಬೋದು, ಬಿಲ್ ಅಲ್ಲ ಯಾರಿಗೆ ಮಾಡ್ತಾರೆ ಅಂದ್ರೆ ಈ ಕಾಲದಲ್ಲಿ ತುಂಬ ಕೇರ್ ತಗೊಂಡ್ರು, ಸ್ವಲ್ಪ ಅಲ್ಲ ತುಂಬ ಕೇರ್ ತಗೊಂಡ್ರು. ಅದಕ್ಕೆ ನಾನು ಏನಂದರೆ ನೋಡಿ, ನಮ್ಮ ಇದನ್ನು ಏನಕ್ಕೆ ಬಿಡಲ್ಲ ಈ ವಿಶ್ವಾಸಕ್ಕೆ, ಅಷ್ಟು ನಮ್ಮನ್ನ ಪ್ರೀತಿ ಮಾಡ್ತಾರಲ್ಲ, ನನ್ನಷ್ಟು ಕೇರ್ ತೊಗೊಂಡ್ರಲ್ಲ ಸರಿ ನಾವು ವಿಷಯಕ್ಕೆ.
ನೀವು 23 ದಿವಸ ಕೋಮಾ ಹೋಗ್ಬಿಟ್ಟಿದ್ರೆ ಆ ಟೈಮಲ್ಲೆಲ್ಲ ನಿಮ್ಮ ಯಜಮಾನರು ಇವರೆಲ್ಲ ಇದೆಲ್ಲ ನೋಡ್ಕೊಂಡ್ರು, ಅದೆಲ್ಲ ತಿಳಿದ ಮೇಲೆ ಏನನ್ನಿಸ್ತಾಣ? ಅಯ್ಯೋ ತುಂಬ ಬದುಕಿ ಬಂದರೆ. ಹೌದು ತುಂಬ ಬಣಪ್ಪ ಬುದ್ಧಿ ಬಂದಿದೆ ಆಯ್ತು ನಾನು ಅಲ್ವಾ. ಡಾಕ್ಟ್ರ್ ಹೇಳಿದ್ರು ತುಂಬ ನೀವು ಅದೃಷ್ಟ ರೀ, ದೇವರೇ ಕಾಪಾಡಿದ್ದೀನಿ. ತುಂಬ ಕಷ್ಟ ಆ ಟೈಮಲ್ಲಿ ಅವ್ರು ನಮ್ಮ ಯಜಮಾನ ಮೇಡಮ್ ಅವ್ರು ಯಾರು ಅವತ್ತು ನೆನೆಸ್ಕೊತಾನೆ ಬೇಕಾವಾಗ ನಾವು ಅವ್ರು ಹೆಲ್ಪ್ ಮಾಡಿದ್ರು. ಆ ಥರ ಶಿವಣ್ಣವರ ಈ ಗುಣ ಅಲ್ವಾ, ಅವ್ರೇನು ಗೊತ್ತಾ ಯಾರಿಗೂ ಹೇಳ್ಕೊಳ್ಳಲ್ಲ, ಏನು ಮಾಡಿದ್ರು ಹೇಳ್ಕೊಳ್ಳಲ್ಲ, ಕೊಡ್ತಾರೆ ಅಷ್ಟೇ. ಹೇಳ್ಕೊಳ್ಳೋ ಅಂತ ಅವಶ್ಯಕತೆ ಅವ್ರಿಗಿಲ್ಲ ಅಲ್ವಾ. ಉದಾಹರಣೆ ನನಗೇ ನೋಡಿ, ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ನನಗೇನೆ ಅದು ಎಷ್ಟು ಪೇ ಆಗಿದೆ ಅಷ್ಟು ಕೊಟ್ಟಿಲ್ಲ ಅವರೇ, ಫುಲ್ ಅವರೇ. ದೊಡ್ಡ ಅಮೌಂಟು, ಚಿಕ್ಕದಲ್ಲ. ಎಲ್ಲಿ ಇರತ್ತಾ ಚಿಕ್ಕ ಅಮೌಂಟೇ ಇಲ್ಲ, ದೊಡ್ಡ ಅಮೌಂಟು. ದೊಡ್ಡ ಅಮೌಂಟಲ್ಲ ನಾವು ಹೇಳ್ಬಾರ್ದು, ದೊಡ್ಡ ಅಮೌಂಟು ಅದು ಅವರೇ ಪೇಮೆಂಟ್.